ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಕೆ ಪಿ ಎಸ್ ಸಿ ಆಯೋಗದಿಂದ ನಡೆಸಲಾಗುತ್ತಿರುವ ವಿವಿಧ ನೇಮಕಾತಿಗೆ ಸಂಬಂಧಿಸಿದಂತೆ ಅರ್ಹತಾ ಪಟ್ಟಿ ಪ್ರಕಟಿಸಲು ಒಂದು ತಾತ್ಕಾಲಿಕ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಸೊ ಯಾವ್ಯಾವ ಇಲಾಖೆ ಯಾವ್ಯಾವ ಡೇಟ್ ಅನೌನ್ಸ್ ಮಾಡಿದ್ದಾರೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಸೊ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೆಯದೇ ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿ ಮೊದಲೇ ನೋಡ್ಕೋಬೋದು, ಲೋಕೋಪಯೋಗಿ ಇಲಾಖೆಯಲ್ಲಿನ ಸಹಾಯಕ ಇಂಜಿನಿಯರ್ ಸಿವಿಲ್ ಒನ್ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಸುಮಾರು 660 ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಹತಾ ಪಟ್ಟಿ ಪ್ರಕಟಿಸಲು ಒಂದು ತಾತ್ಕಾಲಿಕ ದಿನಾಂಕ ಬಂದುಬಿಟ್ಟು 18/10/2022 ಅಂತ ಹೇಳಿದ್ದಾರೆ. ಸೊ ಅದಾದ ಬಳಿಕ ನೋಡ್ಕೋಬೋದು ನಾವಿಲ್ಲಿ ಎಸ್ ಡಿ ಎಫ್ ಡಿ ನೋಡ್ಕೊಳ್ಳೋಣ. ಸೊ ನೋಡ್ಕೋಬೋದು 2019 ಮತ್ತು 2020 ಸಾಲಿನ ರಾಜ್ಯದ ವಿವಿಧ ಇಲಾಖೆಯಲ್ಲಿನ ಉಳಿಕೆ ಮೂಲ ವೃಂದದ ಅಥವಾ ಹೈದರಾಬಾದ್ ಕರ್ನಾಟಕದ ವೃಂದದ ಕಿರಿಯ ಸಹಾಯಕ ಅಂದರೆ ಎಸ್ ಡಿ ಎಫ್ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ದಿನಾಂಕ ಬಂದುಬಿಟ್ಟು 17/11/2022 ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸುತ್ತಾರೆ ಅಂತ ಹೇಳಿ ಒಂದು ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ನಾವು ನೋಡ್ಕೋಬೋದು ನಾವಿಲ್ಲಿ